ಬಿಜೆಪಿ ನಾಯಕರ ಜೊತೆ ಕಾಂಗ್ರೆಸ್ ಒಳ ಒಪ್ಪಂದ ಆಗಿದೆಯಾ ಆ ಅರವತ್ತೇಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿದ್ದೇನು ಗೊತ್ತಾ ಆಂತರಿಕ ಸರ್ವೆಯಲ್ಲಿ ಬಯಲಾಯಿತು ಸ್ಫೋಟಕ ಸತ್ಯ ಎಸ್ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಒಂದ್ ರೀತಿ ಕುತೂಹಲ ಮೂಡಿಸುವಂತಹ ವರದಿ ಇದು ಕುತೂಹಲ ಮೂಡಿಸುವಂತ ಹೌದಾ ಈಗೂ ಆಗುತ್ತಾ ಅಂತ ಸಾಮಾನ್ಯ ಜನರು ಒಂದ್ ರೀತಿ ಬಾಯ್ ಮೇಲೆ ಬೆಳ್ಳಿಕೊಳ್ಳುವಂತಹ ಸುದ್ದಿ ಇದು ಎಸ್ ನೀವು ಕೇಳ್ತಿದಿರ ಅರವತ್ತೇಳು ಕ್ಷೇತ್ರಗಳಲ್ಲಿ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ಸುಮಾರು ಅರವತ್ತೇಳು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಜೊತೆ ಕಾಂಗ್ರೆಸ್ ಒಳ ಒಪ್ಪಂದ ಮಾಡಿಕೊಳ್ಳುತ್ತಂತೆ ಸ್ಥಳೀಯವಾಗಿ ಹೀಗಂತ ನಾವು ಹೇಳ್ತಿರೋದಲ್ಲ ಕರ್ನಾಟಕ ಟಿ ವಿ ಹೇಳ್ತಿರೋದಲ್ಲ ಇದು ಕಾಂಗ್ರೆಸ್ ಆಂತರಿಕವಾಗಿ ಒಂದು ಸಮೀಕ್ಷೆಯನ್ನು ಮಾಡಿಸಿದೆ ಆ ಸಮೀಕ್ಷೆಯಲ್ಲಿ ಬಯಲಾದ ಸತ್ಯ ಇದು ಅನ್ನೋದು ಸದ್ಯಕ್ಕೆ ಗೊತ್ತಿರ್ತಕ್ಕಂಥ ವರದಿ ಏನಪ್ಪ ಅಂದರೆ ಕಾಂಗ್ರೆಸ್ನ ಪ್ರಚಾರ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಅವರು ಈ ಒಂದು ಸಮೀಕ್ಷೆಯನ್ನು ಮಾಡಿಸಿದಾರಂತೆ ಈ ಸಮೀಕ್ಷೆಯಲ್ಲಿ ವಿಶೇಷವಾಗಿ ಅರವತ್ತೇಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಥಳೀಯ ನಾಯಕರು ಅವರ ಗೆಲುವಿಗಾಗಿ ಬಿ ಜೆ ಪಿ ಜೊತೆ ವಿಶೇಷವಾಗಿ ಇಲ್ಲಿ ಜೆ ಡಿ ಎಸ್ ಅನ್ನು ಮೆನ್ಷನ್ ಮಾಡಿಲ್ಲ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಒಳ ಒಪ್ಪಂದವನ್ನು ಮೆನ್ಷನ್ ಮಾಡಿದ್ದಾರೆ ಎಕ್ಸಾಂಪಲ್ ಈಗ ತುಮಕೂರಿಗೋದ್ರೆ ಅಲ್ಲಿ ರಾಜಣ್ಣ ಅವರು ತುಮಕೂರು ಕ್ಷೇತ್ರದ ಜ್ಯೋತಿ ಗಣೇಶ್ಗೆ ಬಿ ಜೆ ಪಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರೆ ಕೊರಟಗೆರೆಗೆ ಹೋದರೆ ಕೊರಟಗೆರೆಯಲ್ಲೂ ಕೂಡ ಅಲ್ಲಿ ಪರಮೇಶ್ವರ್ಗೆ ಸಪೋರ್ಟ್ ಮಾಡಲ್ಲ ಇವರು ಅನ್ನೋ ಥರ ರಿಪೋರ್ಟ್ ಬಂದಿದೆಯಂತೆ ಇದು ಬಂದಿರತಕ್ಕಂಥ ಆಂತರಿಕ ಒಪ್ಪಂದ ಸೊ ಈ ರೀತಿಯಾಗಿ ಒಪ್ಪಂದಗಳು ಮಾಡ್ಕೊಳ್ತಾರೆ ತಮ್ಮ ಕ್ಷೇತ್ರವನ್ನು ಗೆಲ್ಲಬೇಕು ಅಂದರೆ ಬೇರೆ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ರೆ ಅಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗೆಲ್ತಾರೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲ್ತಾರೆ ಬಟ್ ಇಲ್ಲಿ ಗೆಲ್ಲಬೇಕು ತಾನು ಗೆಲ್ಲಬೇಕು ಅನ್ನೋ ಕಾರಣಕ್ಕಾಗಿ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾರೆ ಪರೋಕ್ಷವಾಗಿ ಅನ್ನೋ ಲೆಕ್ಕಾಚಾರ ಇದೆ ಈ ಅರವತ್ತು ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಒಂದು ನಲವತ್ತೈದು ಕ್ಷೇತ್ರವನ್ನು ಗೆಲ್ಲಬಹುದು ಅಂದರೆ ಬಿ ಜೆ ಪಿ ಜೊತೆ ಒಳ ಒಪ್ಪಂದ ಮಾಡಿಕೊಂಡ್ರೆ ಸ್ಥಳೀಯವಾಗಿ ಇದು ಹೈಕಮಾಂಡ್ ನಾಯಕರಿಗೋ ಅಥವಾ ಅಫಿಷಿಯಲ್ ಆಗಿ ಆಗುವಂಥ ಒಳ ಒಪ್ಪಂದ ಅಲ್ಲ ಸ್ಥಳೀಯವಾಗಿ ಲೋಕಲ್ ಆಗಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮ್ಯಾಚ್ ಫಿಕ್ಸಿಂಗ್ ಅಂತ ಕರಿತೀವಲ್ವಾ ಮ್ಯಾಚ್ ಫಿಕ್ಸಿಂಗ್ ರಾಜಕಾರಣ ಇದು ಈ ಕ್ಷೇತ್ರದಲ್ಲಿ ನನಗೆ ನೀನು ಸಪೋರ್ಟ್ ಮಾಡು ನಿನ್ನ ಕ್ಷೇತ್ರದಲ್ಲಿ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅದು ಹಣ ಬಲ ಇರ್ಬೋದು ಅಥವಾ ಜಾತಿ ಬಲ ಇರ್ಬೋದು ಒಟ್ಟಿನಲ್ಲಿ ಒಳ ಒಪ್ಪಂದ ಈ ಕ್ಷೇತ್ರದಲ್ಲಿ ನೀನು ನನಗೆ ಸಪೋರ್ಟ್ ಮಾಡಪ್ಪ ಬಿ ಜೆ ಪಿಗೆ ಸಪೋರ್ಟ್ ಮಾಡಬೇಡ ಬಿ ಜೆ ಪಿ ಸಪೋರ್ಟ್ ಮಾಡಿದ್ರು ಕೂಡ ಬಿ ಜೆ ಪಿ ಗೆಲ್ಲ ಬೇರೆಯವ್ರು ಗೆದ್ಬಿಡ್ತಾರೆ ಹಾಗಾಗಿ ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಗೆಲ್ತೀನಿ ಇಲ್ಲಿ ಅದೇ ಥರ ನಿನ್ನ ಋಣವನ್ನು ನಿನ್ನ ಕ್ಷೇತ್ರದಲ್ಲಿ ನಾನು ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡಲ್ಲ ನಿನಗೆ ಸಪೋರ್ಟ್ ಮಾಡ್ತೀನಿ ನೀನು ಗೆಲ್ಲುವಂತೆ ಅನ್ನೋ ಥರ ಒಪ್ಪಂದ ಮಾಡಿಕೊಂಡು ಕಾಂಗ್ರೆಸ್ ನಾಯಕರು ಬಿ ಜೆ ಪಿ ನಾಯಕರು ಒಪ್ಪಂದ ಮಾಡಿಕೊಳ್ತಾರೆ ಅನ್ನೋ ಒಂದು ಆಂತರಿಕ ಸಮೀಕ್ಷಾ ವರದಿಯನ್ನು ಕಾಂಗ್ರೆಸ್ ಈಗ ಇದೆ ಎಸ್ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಈ ಅರವತ್ತೇಳು ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿಯ ಮ್ಯಾಚ್ ಫಿಕ್ಸಿಂಗ್ ನಡೆಯುತ್ತೆ ಅನ್ನೋ ಒಂದು ಅಂಶ ಬಯಲಾಗಿದೆ ಎಸ್ ಹೊರಗಡೆ ಬಹಿರಂಗವಾಗಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಅಂತ ಗುದ್ದಾಡ್ತಾರೆ ಕಿತ್ತಾಡ್ತಾರೆ ನಾಯಕರು ಬಟ್ ಇಲ್ಲ ಆಗ್ತಿರೋದೇನು ಅರವತ್ತೇಳು ವಿಧಾನಸಭಾ ಕ್ಷೇತ್ರದಲ್ಲಿ ಒಳಹಪ್ಪೊಂದು ಆಗಿರುತ್ತೆ ಅಂತ ಎಸ್ ನಮ್ಮ ನಿಮ್ಮ ಕ್ಷೇತ್ರದಲ್ಲಿ ಅನ್ಸಿರ್ಬೋದು ನಿಮಗೆ ಏ ಬಿ ಜೆ ಕಾಂಗ್ರೆಸ್ ಗೆಲ್ಲೋದಕ್ಕೆ ಬಿ ಜೆ ಪಿ ಲೀಡರ್ ಸಪೋರ್ಟ್ ಮಾಡಿದ್ರಪ್ಪ ಅಂತ ಈಗ ಎಕ್ಸಾಂಪಲ್ ಕೋಲಾರದ ಬಗ್ಗೆ ಹೇಳ್ತೀನಿ ಕೋಲಾರದಲ್ಲಿ ಲೋಕಸಭಾ ವಿಧ ಲೋಕಸಭಾ ಎಲೆಕ್ಷನಲ್ಲಿ ಬಿ ಜೆ ಪಿ ಗೆಲ್ಲೋದಕ್ಕೆ ಯಾರಪ್ಪ ಕಾರಣ ಮುನಿಸ್ವಾಮಿ ಗೆಲ್ಲೋದಕ್ಕೆ ಇದೇ ಕಾಂಗ್ರೆಸ್ ಅವ್ರ ಕಾರಣ ಕೊತ್ತೂರು ಮಂಜುನಾಥ್ ಕಾರಣ ಆಮೇಲೆ ಎಂ ಸಿ ಸುಧಾಕರ್ ಕಾರಣ ರಮೇಶ್ ಕುಮಾರ್ ಕಾರಣ ಎಲ್ಲ ಕಾಂಗ್ರೆಸ್ ನಾಯಕರು ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ರು ಹಾಗಾಗಿ ಕೆ ಎಚ್ ಮುನಿಯಪ್ಪ ಕಾಂಗ್ರೆಸ್ ನಾಯಕರು ಸೋತರು ಎಮ್ ಇನ್ ಎಮ್ ಪಿ ಮುನಿಸ್ವಾಮಿ ಗೆದ್ದರು ಅಲ್ಲಿ ಬಿ ಜೆ ಪಿ ಗೆಲ್ಲೋದಕ್ಕೆ ಕಾಂಗ್ರೆಸ್ ನಾಯಕರೇ ಕಾರಣ ಇದು ಒಂದು ಎಕ್ಸಾಂಪಲ್ ಅಷ್ಟೇ ಈ ರೀತಿಯಾಗಿ ಅರವತ್ತೇಳು ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಮುಂಬರುವ ಚುನಾವಣೆಗೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸ್ಥಳೀಯ ನಾಯಕರು ಒಳ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಅಂಶ ಬಂದಿದೆ ನೋಡೋಣ ಕಾಂಗ್ರೆಸ್ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಈ ಬಾರಿ ನೋ ಮ್ಯಾಚ್ ಫಿಕ್ಸಿಂಗ್ ಗೆದಲೇಬೇಕು ಅಂತ ನಾವು ರಣರಂಗ ಮಾಡ್ತೀವಿ ಯುದ್ಧ ಮಾಡ್ತೀವಿ ಅಂತ ಹೊರಟಿದ್ದಾರೆ ನೋಡಬೇಕು ಈ ಮ್ಯಾಚ್ ಫಿಕ್ಸಿಂಗ್ಗೆ ಒಳ ಒಪ್ಪಂದಕ್ಕೆ ಬ್ರೇಕ್ ಆಗ್ತಾರಾ ಆಂತರಿಕ ಸಮೀಕ್ಷೆ ಬೇರೆ ಮಾಡಿಸಿದಾರಂತೆ ಕಾಂಗ್ರೆಸ್ನವರು ಈ ಸಮೀಕ್ಷೆಯಿಂದ ಈ ಎಲ್ಲ ಒಳ ಒಪ್ಪಂದಗಳಿಗೆ ಬ್ರೇಕ್ ಆಗ್ತಾರ ಅನ್ನೋದನ್ನ ವೆಯ್ಟ್ ಮಾಡೋಣ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿಯಾಗಿ ಒಳ ಒಪ್ಪಂದದಿಂದ ಗೆಲ್ಲುವಂಥ ನಾಯಕರಿದ್ದಾರೆ ಯಾವ ಕ್ಷೇತ್ರ ಯಾರು ನಾಯಕರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು